हेलो एवरीवन, वेलकम टू माय चैनल कविता व्लॉग्स। एंड ई व्लॉग बंदू सैटरडे व्लॉग। एंड सैटरडे अंदर स्वल्प लेजीनेस जास्ती इरुत्ते, सो मने केलस एल्ल हागागे इदे, फुल्लु गलीज आगिबिट्टिदे। बिकॉज नानु अडुगे मने कडे बेरी अडुगे माडि तिंदु एल्ल हागागे इट्बिट्टिद्दे। बिकॉज सैटरडे अंद तक्षण स्वल्प लेजी फीलिंग बर्तित्तु, एंटायर वीक केलस माड्ता इर्तीवि। एंड सैटरडे इट इस आवर टाइम टू टेक रेस्ट। सो नानिल्ली व्लॉग स्टार्ट माडिद्दु ईवनिंग, सो आलमोस्ट ऑन द 4:30 आगतित्तु। एंड आवाग किचन होगि नोडी नोडी साकागि, सो इवाग ई केलस नाने माडबेकु, इट्बिट्रे यारु माडकागल्ल अंत अन्बिट्टु नाने होगि मत्ते एल्ल क्लीन माड्कोता इदीनि। एंड फस्ट बेसन अल्लिरो एल्ल पात्र सामानेल्ल अदर जागक्के होद्रे तर ऐनो नेम्मदि आगिरुत्ते। सो वर्किंग मदर्स अल्ल, वर्किंग पेरेंट्स अल्ल, लाइक नार्मल मनेयल्ली केलस माडोरु कूड एनु कम्मी केलस इरल्ल, तुंबाने जास्ति इरुत्ते। मक्कळु नोड्कोळ्ळोदु इरबहुदु, इल्ल मने केलस माडोदु इरबहुदु, क्लीनिंग माडोदु इरबहुदु, प्रतियोंदु इरुत्ते। एंड इवाग मनेयल्ली हाइजीन अन्नोदु कंपलसरी आगिबिट्टिदे, सो क्लीनिंग जास्ति माड्ता माड्ता एनागुत्ते नमगू स्वल्प स्ट्रेस्फुल आगोगुत्ते। सो आवाग आवाग आ ओंदु सिचुएशन अल्ली एनु माडबेकंद्रे सैटरडे अन्नोदु डिसैड इरुत्तल्ल, आवाग रेस्ट तगोळ्ळोदु तुंबाने ओळ्ळेदु। सो आदष्टु नानु हेवी ब्रेक्फास्ट माडिदे, सो दट नानु लंच कूड लाइटागि तगोंड्रु ओके अन्नो तर। सो बेळगेने पूरी चट्नी सागु माडिदे, सो अदन्ने मध्याह्ननु अड्जस्ट माड्कोंडु सो नैटिगे एनादरू माड्कोळ्ळोण अंत सुम्मने आदे। सो फाइनली किचन क्लीन आगिदे। एंड ई क्लीनिंग नोडोदक्के तुंबाने सैटिस्फैक्शन आगुत्ते। अरु वैक्सीनेशन्स हाकिस्कोंड्वि, सो अत्ते माव मत्ते अम्म अप्प मत्ते पाव इवरेल्ल लाइक आलमोस्ट 50 अराउंड अल्लिद्दारे, सो अवरिगेल्ल वन सेट ऑफ वैक्सीनेशन आयितु। सो बिलो 50s अंद्रे नन्न अक्क नानु हस्बैंड, सो 3 पीपल, 3 जनानु मोन्ने रीसेंट आगि होगि हाकिस्कोंड् बंद्वि। एंड हाकिस्कोंड् बंद मेले OMG अन्कोंडिरलिल्ल ई रीति कोविड शील्ड इंजेक्शन वैक्सीनेशन हाकिस्कोंडिद्दु ಅಂತಾರೆ ಅಲ್ಲಾಡೋಗ್ತೀವಿ ಅಂತಾರಲ್ಲ, ಸೊ ಆ ರೀತಿ ಆಗೋಗಿತ್ತು. ಸೊ ಕಷ್ಟ ಆಯಿತು, ಏನು ಕೈ ಅಂತ ಕಾಣ್ತಾಯಿಲ್ಲ, ಜ್ವರ ಚಳಿ ಚಳಿ, ನನಗೆ ಜ್ವರ ಸ್ಟಾರ್ಟ್ ಆಗಿದ್ದು ಇವತ್ತು ಹಾಕಿಸ್ಕೊಂಡು ಬಂದಿದ್ದು ಇಂಜೆಕ್ಷನ್. ಸೊ ನಾನು ಹಸ್ಬೆಂಡು ಮತ್ತು ನಮ್ಮ ಅಕ್ಕ 3 ಜನನು ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ್ವಿ. ಅದಾದಮೇಲೆ ಎವ್ರಿಥಿಂಗ್ ವಾಸ್ ಗುಡ್. ಫಸ್ಟ್ ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣ ಒಂಥರ ತಲೆ ಸುತ್ತಂಗೆ ಅನ್ನಿಸ್ತು ನಮಗೆಲ್ಲರಿಗೂ ಅನ್ನಿಸ್ತು. ಆ್ಯಂಡ್ ನಮ್ಮ ಅಕ್ಕಗೆ ಸ್ವಲ್ಪ ಲೋ ಬಿ ಪಿ ಇದೆ, ಸೊ ಅವ್ರಿಗಂತೂ ಶೆಕೆ ಅಂತಾರಲ್ಲ, ಶೆಕೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಬಟ್ ನನಗೆ ಒಂಥರ ಏನಂತಾರೆ, ಇಲ್ಲೆಲ್ಲ ಭುಜಾ ನೋವು ಬರೋದು, ಏನೋ ಡ್ರಗ್ ಕೊಟ್ಟಿದ್ದಾರೆ ಅನ್ನೋ ಥರ, ಏನೋ ಮತ್ತೆ ಬರ್ತಾ ಇದೆ ಅನ್ನೋ ಥರ ಅನ್ನಿಸ್ತು. ಬಟ್ ಗಾಡಿ ಓಡಿಸ್ಕೊಂಡೇ ಬರಬೇಕಿತ್ತು. ನಾನು ಅಕ್ಕ ಒಂದು ಗಾಡೀಲಿ ಹೋಗಿದ್ವಿ, ಮತ್ತು ಹಸ್ಬೆಂಡ್ ಇನ್ನೊಂದು ಗಾಡೀಲಿ ಬಂದಿದ್ರು. ಸೊ ಫಸ್ಟ್ ಹೇಗಾದರೂ ಹೋಗಿ ಮನೆಗೆ ಸೇರ್ಕೊಂಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಬಿಕಾಸ್ ನಾವು ಹೋಗಿದ್ದು ಮಲೇಶ್ವರಂಗಲ್ಲಿ, ಅಲ್ಲೋಗಿ ಹಾಕಿಸ್ಕೊಂಡು ಮಾಡಿದ್ವಿ, ನಾರ್ಮಲಾಗೇ ಇತ್ತು. ಮಲ್ಕೊಂಡ್ವಿ, ಮಲ್ಕೊಂಡಾದಮೇಲೆ ಅವ್ರು ಕೊಟ್ಟಂಥ 2 ಟ್ಯಾಬ್ಲೆಟಲ್ಲಿ 1 ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ವಿ. ಸೊ ಅಷ್ಟೇ, ನಾವು ಇನ್ನೇನು ಮಾಡಿಲ್ಲ. ಅದು ಪ್ಯಾರಾಸಿಟಮಾಲ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಸೊ ಅದನ್ನು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ನನಗೆ 2:00 2:30 ಚಳಿ ಸ್ಟಾರ್ಟ್ ಆಯಿತು. ಎಷ್ಟು ಚಳಿ ಅಂದರೆ ಐ ಆಮ್ ಲಿಟ್ರಲಿ ಶಿವರಿಂಗ್ ಶಿವರಿಂಗ್. ನನಗೆ ಬೆಡ್ಶೀಟ್, 2 ಬೆಡ್ಶೀಟ್ ಹೊದ್ಕೊಂಡ್ರು ಆಗ ಹೋಗಿ ಎಬ್ಸಣ್ಣ ಇವ್ರನ್ನ ಅಂತ ಅಂದ್ಕೊಂಡ್ರೆ ಪಾಪ ಗಾಢವಾಗಿ ಮಲ್ಕೊಂಡಿದ್ದಾರೆ, ವೈ ಶುಡ್ ಐ ಡಿಸ್ಟರ್ಬ್ ಹಿಮ್ ಅಂತ ಅಂದ್ಬಿಟ್ಟು ನಾನು ಆದಷ್ಟು ನಾನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೆ. ಮತ್ತು ಹೀಟ್ ಬ್ಯಾಗ್ ಅಂತ ಬರುತ್ತಲ್ಲ, ಸೊ ಅದನ್ನು ಕೂಡ ಬೆಡ್ಶೀಟ್ ಒಳಗಡೆ ಇಟ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇಷ್ಟು ನಂಗೆ ಚಳಿನೇ ಹೋಗಿರಲಿಲ್ಲ, ಹಂಗೂ ಹಿಂಗೂ ನಿದ್ದೆನೂ ಬಂದಿಲ್ಲ ನನಗೆ. ಆಲ್ಮೋಸ್ಟ್ 3-4 ಅವರ್ಸ್ ನಾನು ಎದ್ದೇ ಇದ್ದೆ. 2:30 ಎದ್ದಿದ್ದು ನಾನು. ಆ್ಯಂಡ್ ಸಡನ್ ಆಗಿ ಹಸ್ಬೆಂಡ್ ಎದ್ದರು, ಎದ್ದು ಆಚೆ ಬಂದು ನೋಡಿದ್ರು ಸಿಚುಯೇಷನ್ ಎಲ್ಲ. ಸೊ ಅವಾಗ ನಾನು ಮಾತಾಡಿಸಿದೆ, ಏನಾಯಿತು ಚಳಿ ಸ್ಟಾರ್ಟ್ ಆಯಿತಾ ಅಂತ ಕೇಳಿದೆ. ಸೊ ಇ ವಾಸ್ ಲೈಕ್ ಹೌದು, ಚಳಿ ಫುಲ್ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಆ ಟೈಮಿಗೆ ನಾನು ಸ್ವಲ್ಪ ಚಳಿ ನನಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ನಾನೇನು ಮೆಷರ್ಸ್ ತೊಗೊಂಡೆ ಅದನ್ನೆಲ್ಲ ಅವ್ರಿಗೆ ಕೊಟ್ಟೆ. ಲೈಕ್ ಐ ಗೇವ್ ಹಿಮ್ ದಟ್ ಹಾಟ್ ಬ್ಯಾಗ್, ಮತ್ತು 2 ಬೆಡ್ಶೀಟ್ ಎಲ್ಲ ಒದಿಸ್ಬಿಟ್ಟು ಈ ಸ್ಲೆಪ್ಟ್ ಆಫ್. ಆ್ಯಂಡ್ ಫುಲ್ ಬಾಡಿ ಬಿಗಲ್. ಆ್ಯಂಡ್ ಇವಾಗ ನಾವು ಅಡುಗೆ ಮಾಡೋರಂದರೆ ನಾನು ಅಕ್ಕ ಇಬ್ಬರೇ ಅಡುಗೆ ಮಾಡೋದು ಮನೇಲಿ. ಆ್ಯಂಡ್ ಅತ್ತೆ ಅಡುಗೆ ಬಿಟ್ಟು ಲೈಕ್ ಇಟ್ಸ್ ಲೈಕ್ 20 ಆಗಿಬಿಟ್ಟಿದೆ. ಸೊ ಅವರು ಮತ್ತೆ ಗ್ಯಾಸ್ ಅಂಟಿಸೋದಾಗಲಿ, ಶಾಪಿಂಗು ಇದೆಲ್ಲ ಬರಲ್ಲ ಅವ್ರಿಗೆ. ಸೊ ಅವರು
20 ಇಯರ್ಸ್ ಮುಂಚೆನೇ ಇದೆಲ್ಲ ಮಾಡಿ ಸೊಸೆ ಇದ್ರೆ ಬಂದ್ಮೇಲೆ ಇಟ್ಸ್ ಲೈಕ್ ಅವರು ಫುಲ್ ಏನೋ ರಾಜಾ ಸೊ ರಿಟೈರ್ಮೆಂಟ್ ಅಂತಾರಲ್ಲ ಸೊ ಆ ಥರ ಆ್ಯಂಡ್ ಅವ್ರಿಗೆ ಇವಾಗ ಅತ್ತೆ ಕೈಯಲ್ಲೂ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಎಡವಟ್ಗಳಾಗೋಗುತ್ತೆ ಆಮೇಲೆ ನಾವು ಆನ್ಲೈನಲ್ಲಿ ಅವತ್ತು ಎಲ್ಲರಿಗೂ ಇಡ್ಲಿ ಸಾಂಬಾರು ಅದೆಲ್ಲ ತರಿಸ್ಕೊಂಡು ತಿಂದ್ವಿ ಆಮೇಲೆ ಅಷ್ಟೊತ್ತಿಗೆ ಅಮ್ಮ ಬಂದು ಇದು ಮಾಡಿದ್ರು ಹೆಲ್ಪ್ ಮಾಡಿದ್ರು ಸೊ ಅವತ್ತಿನ ದಿವಸ ಎಲ್ಲ ಮಲಗಿದ್ದೀವಿ ಎಷ್ಟು ಮಲಗಿದ್ದೀವಿ ಅಂದರೆ ಒಡೆದು ಒಡೆದು ಮಲಗಿಸ್ತಿತ್ತು ನಮ್ಮನ್ನ ಅದು ಎದ್ದೋಳಣ್ಣ ಸಾಕಾಯಿತು ಬೆಳಗ್ಗೆ ಮಲಗ್ದೋಳು 9 ಗಂಟೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಮಲಗ್ದೋಳು 2:30 3 ಗಂಟೆ ಆಗ್ತಾ ಇದೆ ಆದರೂ ನನಗೆ ಎದ್ದೋಳಕ್ಕಾಗ್ತಿಲ್ಲ ಒಡೆದೋಡ್ದು ಮಲಗಿಸ್ತಾ ಇದೆ ಅದು ಮಲ್ಕು ಮಲ್ಕು ಅಂತ ಅಂಗ ಸೊ ಈವ್ನಿಂಗ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಬೆಳಗ್ಗೆ ಎಲ್ಲ ಸ್ವಲ್ಪ ಬಿಸಿಲಿರುತ್ತೆ ಆ್ಯಂಡ್ 4-5 ಗಂಟೆ ಆಗಿದ ತಕ್ಷಣ ಮೋಡ ಕವಿತು ಮಳೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಳೆ ನೋಡೋಣ ಅಂತ ಆಚೆ ಹೋದ್ನಪ್ಪ ಅಷ್ಟೊತ್ತಿಗೆ ನಮ್ಮ ಮೇಡಮ್ಮು ಸ್ಟಾರ್ಟ್ ಮಾಡಿದ್ರು ಅಳೋದಕ್ಕೆ ನಾನೆಲ್ಲೋ ಹೋಗ್ಬಿಡ್ತಾ ಇದ್ದೀನಿ ಅಂತ ಸೊ ಇವಳು ತುಂಬಾ ಅಟ್ಯಾಚ್ಡ್ ನನಗೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಟೀ ಟೈಮ್ ಸೊ ಅತ್ತೆನೂ ಇದ್ದಾರೆ ಸೊ ಹಸ್ಬೆಂಡು ಇದ್ದಾರೆ ಸೊ ವೀಕೆಂಡ್ ಅಲ್ವಾ ಸೊ ಆದಷ್ಟು ಮನೇಲಿ ಆರಾಮಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ಲೇಸಿನೆಸ್ ಇರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ ಜಸ್ಟ್ ಟೀ ಮಾಡಿಕೊಂಡು ಕುಡಿದು ಮುಂದಕ್ಕೆ ಏನು ಮಾಡೋಣ ಅಂತ ಕುತ್ಕೊಂಡು ಯೋಚನೆ ಮಾಡೋಣ ಅಂತ ಡಿಸೈಡ್ ಆದೆ ಸೊ ಬಿಸಿ ಬಿಸಿಯಾಗಿ ಟೀ ಹೊರಗಡೆ ಮಳೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳೋಣ ಅಂತ ಒಂದು ಕಡೆ ಯೋಚನೆ ಬರುತ್ತೆ ಆದರೆ ಧೈರ್ಯ ಸಾಕಾಗಲಿಲ್ಲ ಬಿಕಾಸ್ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟು ಬರ್ತಾ ಇರಲಿಲ್ಲ ಹೋಗ್ಕವಲ್ಲಮ್ಮ ತಾಕ್ತವಾ ಓಕೆ ಪದ ಸೊ ಬೆಳಗ್ಗೆ ಎಲ್ಲ ಬಿಸಿಲು ಬರ್ತಾ ಇರುತ್ತೆ ಆ್ಯಂಡ್ ಸಾಯಂಕಾಲ 4 ಗಂಟೆ ಆಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ಹೊತ್ತು ಉಯ್ಯಾಲೆ ಮೇಲೆ ಕುತ್ಕೊಂಡು ಆ ಮಳೆನ ಎಂಜಾಯ್ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಅಂದ್ಕೊಂಡು ಹೋಗಿ ಕುತ್ಕೊಂಡೆ ಸೊ ಇವಾಗ ಅದು ನನ್ನ ಪ್ಲೇಸ್ ಆಗಿಲ್ಲ ಮೇಡಮ್ ಪ್ಲೇಸ್ ಆಗಿದೆ ಅಂದರೆ ನನ್ನ ಚೆರಿ ಪ್ಲೇಸ್ ಆಗಿಬಿಟ್ಟಿದೆ ಅದು ಸೊ ನಾನು ಹೋಗಿ ಕೂತಿದ ತಕ್ಷಣ ದೊಡ್ಡದಾಗಿ ಕಿರಿಸ್ತಾಳೆ ಜೋರಾಗಿ ಕಿರಿಸ್ತಾಳೆ ಆಮೇಲೆ ಗಲಾಟೆನೂ ಮಾಡ್ತಾಳೆ ಆ್ಯಂಡ್ ನೋಡಿ ಹೇಗೆ ಮಾಡ್ತಾಳೆ ಅಂತ ನೀನು ಹುಚ್ಚೇಸ್ತಾನೆ ಪದಮ್ಮ ಲಾಲಿ ಪಾಪ ಲಾಲಿ ಪಾಡು ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಏಮದಿ ಇಶಾದಿ ಅದೇ ನಮ್ಮ ಮದುವೆ ತುಂಬಾ ಚೆನ್ನಾಗಿತ್ತು ಈಗ ಮುಂದೆ ಬರೋದು
ಸೊ ಈ ನಡುವೆ ಲಾಕ್ಡೌನಿಂದ ಸೊ ಟಿ ವಿನೇ ಜಾಸ್ತಿ ನೋಡ್ತಾ ಇರ್ತಾಳೆ ಅವಳು. ಸೊ ಟೋರ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಆ್ಯಂಡ್ ಕನ್ನಡದಲ್ಲಿ ಬರೋದ್ರಿಂದ ಅವಳಿಗೆ ಸ್ವಲ್ಪ ಸ್ವಲ್ಪ ಕನ್ನಡನೂ ಈ ನಡುವೆ ಅರ್ಥ ಆಗ್ತಾ ಇದೆ, ಮಾತಾಡ್ತಾಳೆ. ಸೊ ಇವಾಗ ಎಲ್ಲರೂ ಮಲಗೋ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಬ್ಬೊಬ್ಬರೇ ಮಲಗಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಮನೆ ಫುಲ್ಲು ಮೆಸ್ ಆಗಿರುತ್ತೆ, ಚಿಕ್ಕ ಚಿಕ್ಕ ಆಟ ಸಾಮಾನು ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಇವಾಗ ತೆಗೆದು ಅದರ ಜಾಗಕ್ಕೆ ನಾನು ಹಾಕ್ತೀನಿ. ಒಂದೊಂದು ಸತಿ ಚೀಕು ಇಂಟ್ರೆಸ್ಟ್ ಚೆನ್ನಾಗಿದ್ರೆ ಅವಳೇ ಹಾಕ್ತಾಳೆ, ಇಂಟ್ರೆಸ್ಟ್ ಚೆನ್ನಾಗಿಲ್ಲ ಅಂತಂದರೆ ಸೊ ನನ್ನ ಕೆಲಸ ಆಗುತ್ತೆ. ಸೊ ನನಗೆ ಮನೆ ಮಲಗೋಕ್ಕಿಂತ ಮುಂಚೆ ಫುಲ್ಲು ನೀಟಾಗಿರಬೇಕು, ಯಾಕೆಂದರೆ ಮನೆ ಮತ್ತೆ ಎದ್ದೋಳಿದಾಗ ನನಗೆ ಅದು ಮೆಸ್ಸಿಯಾಗಿ ಕಾಣಿಸಿದ್ರೆ ಬೆಳಗ್ಗೆನೆ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ನನಗೆ. ಸೊ ಆಲ್ಮೋಸ್ಟ್ ನೀಟಾಗಿರಬೇಕು ಅನ್ನೋದಕ್ಕೆ ಟ್ರೈ ಮಾಡ್ತೀನಿ. ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ ಅಂತ ಅಂದ್ಕೊಂಡು. ಸೊ ಟಾಯ್ಸ್ ಎಲ್ಲ ಆರ್ಗನೈಸ್ ಮಾಡಿ ಬೆಡ್ ಸ್ಪ್ರೆಡ್ಸು ಮತ್ತು ಸೋಫಾ ಸೆಟ್ ಮೀನ್ ಅದು ಆ್ಯಕ್ಚುಲಿ ತುಂಬ ಹಳೆಯದು, ಮಕ್ಕಳು ಸ್ವಲ್ಪ ದೊಡ್ಡವರು ಆಗೋವರೆಗೂ ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನು ಹೆಂಗಾದರೂ ಸೆಟ್ ಮಾಡಿ ಒಂದು 5 ನಿಮಿಷದಲ್ಲಿ ಕಿತ್ತು ಬಿಸಾಕಿರ್ತಾರೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಸೊ ಕಿಚನ್ ಕೂಡ ಆಲ್ಮೋಸ್ಟ್ ಮಲ್ಕೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ನಮ್ಮಿಬ್ಬರದ್ದು ಡಿನ್ನರ್ ಆಗೋಯಿತು. ಸೊ ಡಿನ್ನರ್ ಟೈಮಲ್ಲಿ ಅವಳಿಗೆ ಊಟ ಇಟ್ಕೊಟ್ಟಿದ್ದು, ಅವಳು ಊಟ ಫಿನಿಷ್ ಮಾಡಿರಲಿಲ್ಲ. ನಾನು ಡಿನ್ನರ್ ಮುಗಿಸಿ ಕಿಚನ್ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿಟ್ರೂ ಮೇಡಮ್ ಇನ್ನೂ ತಟ್ಟೆಯಲ್ಲಿ ಊಟ ಇಟ್ಕೊಂಡು ಕೂತಿದ್ರು. ಸೊ ಇವಾಗ ಆ ಕೆಲಸ ಮುಗ್ಸೋಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಇವಾಗ ಅವಳಿಗೆ ಫುಲ್ಲು ಲಿಕ್ವಿಡ್ಸ್ನ ಸ್ಟಾಪ್ ಮಾಡಿ ಆದಷ್ಟು ಸಾಲಿಡ್ಸ್ ಕೊಡ್ತಾ ಇದ್ದೀವಿ. ಸೊ ಅವಳು ಹಾಲು ಮಲ್ಕೋಬೇಕಾದ್ರೂ ಹಾಲು ಕೂಡ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ಅವಳು ತುಂಬ ಯೂರಿನ್ ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಬೇಗ ಎಚ್ಚರ ಆಗೋಗುತ್ತೆ. ಆ್ಯಂಡ್ ಅವಳಿಗೆ ಡೈಪರ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಚಿಕ್ಕವಳಿಗೆ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ದೊಡ್ಡವಳಿಗೆ ಆದಷ್ಟು ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಟ್ರೈನ್ ಮಾಡ್ತಾ ಇದ್ದೀವಿ. ಆದರೆ ದಿನ ಎಲ್ಲ ಆರಾಮಾಗಿರ್ತಾಳೆ, ಬಟ್ ನೈಟಲ್ಲಿ ಎದ್ದೋಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಯಾಕೆಂದರೆ ನಾನು ಬಹುಶಃ ಅವಳ ಪಕ್ಕದಲ್ಲಿ ಇದ್ದರೆ ಮೇ ಬಿ ನಾನು ಅವಳಿಗೆ ಟ್ರೈನ್ ಮಾಡ್ಬೋದಾಗಿತ್ತು, ಬಟ್ ನಾನು ಅಲ್ಲಿರಲ್ಲ, ನನ್ನ ಹಸ್ಬೆಂಡ್ ಇರ್ತಾರೆ. ಸೊ ನನ್ನ ಹಸ್ಬೆಂಡ್ ಒಂದ್ಸತಿ ಮಲ್ಕೊಂಡ್ರಂದರೆ ಪಕ್ಕದಲ್ಲಿ ಏನಾಗ್ತಿದೆ ಅಂತಲೂ ನೋಡಲ್ಲ ಅವರು. ಸೊ ಹೀಗಾಗಿ ಮೇಡಮ್ಗೆ ಇವಾಗ ತಿನ್ನಿಸ್ತಾ ಇದ್ದೀವಿ. ತಿನ್ನಿಸೋ ಕಾರ್ಯಕ್ರಮ ನಡೀತಾ ಇದೆ, ತುಂಬ ದೊಡ್ಡ ಪ್ರೊಸೀಜರ್ ಅವ್ರಿಗೆ, ಅದು ಇದು ಎಲ್ಲ ತೋರಿಸಿ ತಿನ್ನಿಸೋ ಅಷ್ಟೊತ್ತಲ್ಲಿ ದೊಡ್ಡ ಟಾಸ್ಕ್ ಅದು. ಆ್ಯಂಡ್ ಚಿಕ್ಕವಳನ್ನ ಮಲಗಿಸ್ಬಿಟ್ಟೆ, ಇವಾಗ ದೊಡ್ಡವಳನ್ನ ಅವ್ರ ಅಪ್ಪನ ಜೊತೆ ಬಿಟ್ಬಿಟ್ಟು ಗುಡ್ ನೈಟ್ ಹೇಳಿ ಸಿ ಆಫ್ ಹೇಳಿ ಬರ್ತಾ ಇದ್ದೀನಿ. ಸೊ ನಾವು ಮಮ್ಮಿ ಈಸ್ ಫ್ರೀ. ಸೊ ಈ ಟೈಮಲ್ಲಿ ಆರಾಮಾಗಿ ಟಿ ವಿ ನೋಡೋದು ಇಲ್ಲ ಏನಾದರೂ ಶೋಸ್ ನೋಡೋದು ಮಾಡ್ತಿರ್ತೀನಿ. ಸೊ ನೋಡಿದ್ರಲ್ಲ ನನ್ನ ನೈಟ್ ರೂಟೀನ್ ಹೇಗಿರುತ್ತೆ ಅಂತ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್.